ಹಲೋ, ಯಾವನ ನೀನು? ಸರ್ ನಮಸ್ತೆ ಸರ್, ಚಂದು ಅಂತ ದಾವಣಗೆರೆಯಿಂದ. ಏನ್ ನಿಂದ ಕತೆ? ಸರ್ ಆಕ್ಚುಲಿ ನಾನು ಕೆಪಿಟಿ ಸರ್ ಅಲ್ಲಿ ಓದ್ಕೊಂಡ ಸರ್, ಲೈನ್ ಮ್ಯಾನ್ ಆಗಿ. ಸರ್ ಹೊರಗಡೆ ನೋಡಿದ್ರೆ ಅದೇ ಸರ್, ಮರ ಗಿಡಗಳ ಬಗ್ಗೆ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ನಿಮ್ಗೇನು ಕರುಣೆ ಬರಲ್ವೇನೋ? ಹಂಗೆ ಕಟ್ ಮಾಡ್ತೀರಿ, ಉದ್ದ ಹಿಡಿದಿದೆ ಅಂತ ಉಗುರು ಕಟ್ ಮಾಡಬಹುದು, ಆದ್ರೆ ಬೆರಳೆ ಕಟ್ ಮಾಡ್ತಿರಲ್ಲ ನೀವು? ಇಲ್ಲ ಸರ್, ಅದೇ ಸರ್ ನಾನು ಪ್ರಾಬ್ಲಮ್ ಅದನ್ನ ಹೇಳಕಂತಾನೆ ಕಾಲ್ ಮಾಡಿದೆ ಸರ್. ಆಕ್ಚುಲಿ ನಂಗೆ ಕೆಲಸ ನೋಡಿದ್ರೆ ಟವರ್ ಕೆಳಗಡೆ ಇರೋ ಪ್ರತಿಯೊಂದು ಮರ ಆಯ್ತು ಗಿಡ ಆಯ್ತು ಎಲ್ಲಾದ್ನೂ ಕಡಿಯೋದೇ ಕೆಲಸ. ನಿಮ್ಮ ಕೇಬಲ್ಗಳು ಬೆಳಕು ಕೊಡುತ್ತೆ, ಉತ್ಪತ್ತಿನಿ ಗಾಳಿ ಕೊಡುತ್ತೆ, ಪ್ರಕೃತಿಯಿಂದಾನೆ ಕೊಡುತ್ತೆ, ಆದ್ರೆ ಆಕ್ಸಿಜನ್ ಕೊಡ್ತೀರಣ್ಣ ನೀವು? ಸರ್ ಅದಕ್ಕೆ ಪರಿಹಾರ ಏನಂತ ಗೊತ್ತಿಲ್ಲ. ಪರಿಹಾರ ಲೈನ್ ಚೇಂಜ್ ಮಾಡಿ, ಅಂಡರ್ಗ್ರೌಂಡ್ ತಗೊಳ್ಳಿ, ಹೋಗ್ಲಿ ಅದು ಬೇಡ, ಮೇಲ್ಗಡೆ ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಇನ್ಸುಲೇಟೆಡ್ ವೈರ್ಸ್ ಹಾಕ್ಬಿಟ್ಟು ಸ್ಟ್ರಾಂಗ್ ಆಗಿ ಆ ಮರಗಳ ನಡುವೆನೆ ಬಿಡಿ, ಪರವಾಗಿಲ್ಲ ಸರ್. ಆಕ್ಚುಲಿ ಆ ತರ ಬರಲ್ಲ ಸರ್, ಯಾಕಂದ್ರೆ 11 ಕೆವಿಗೆ ನಾವು ಸ್ಟೇಷನ್ ವರ್ಕಿಗೆ ಕರೆಂಟ್ ಕೊಡ್ಬೇಕಂದ್ರೆ ಹೈ ಟೆನ್ಷನ್ ಆಗುತ್ತಲ್ಲ, ಹಂಗಾಗಿದೆ ಆಕ್ಚುಲಿ ಎಲ್ಲ ಮೇಲೆ ಇನ್ಸುಲೇಟೆಡ್ ವೈರ್ಸ್ ಬರ್ತದೆ ಈ ನಡುವೆ. ಹಾ ಸರ್, ಅದಕ್ಕೇನ್ ಮಾಡ್ತೀರಿ? ಇನ್ಸುಲೇಟೆಡ್ ವೈರ್ ಅಂದ್ರೆ ಅದಕ್ಕೆ ಕವರಿಂಗ್ ಇರುತ್ತೆ. ಹಾ ಸರ್, ಶಾಕ್ ಕೊಡಿ ಅಲ್ಲ. ಆಕ್ಚುಲಿ ನನ್ನ ಒಬ್ಬನಿಂದ ಚೇಂಜ್ ಆಗೋದಲ್ಲ ಸರ್, ಇದೆ ಇಲ್ಲ ಅವೇರ್ನೆಸ್ ಮಾಡ್ತೀವಿ ಇವಾಗ ನೋಡ. ನೋಡ ಒಬ್ರು ನನಗೆ ತುಂಬಾ ಸರ್ಪ್ರೈಸ್ ಆಗಿದ ಘಟನೆ ಹೇಳ್ತೀನಿ. ಇದು ಪ್ರಕೃತಿಯ ಭಾಷೆ ತಿಳ್ಕೊ. ತುಂಬಾ ದೊಡ್ಡ ಧನಿಕ ಅವನು, ಧನಿಕ ಅವನು ಏನ್ ಮಾಡ್ದ, ಮನೆ ಮುಂದೆ ಎಷ್ಟು ಹಳೆ ಮರ ಇತ್ತು ಗೊತ್ತಾ? ಅದು ಬಿಳಲಲ್ಲಿ ಬಿಟ್ಕೊಡ್ತಾ ಇತ್ತು, ಆಲದ ಮರ ಅದು ಬಿಳಲು ಬಿಟ್ಕೊತಾ ಇತ್ತು. ಅದನ್ನ ಬಿಗಿನಿಂಗ್ ಬಿಳಿಲ್ ಕಟ್ ಮಾಡ್ದ, ಇದ್ದಕ್ಕಿದ್ದಂಗೆ ಅದನ್ನ ಅವನು ಅದೇನ್ ವಿಷ ಹಾಕದ್ನೋ ಗೊತ್ತಿಲ್ಲ, ಅದು ಒಣಗೋಗ್ಬಿಡ್ತು. ಇದು ಅಹೋರಾತ್ರನ ಕಣ್ಣು ಮುಂದೆ ನಡೆದ ಘಟನೆ. ಅದು ಅದರಿಂದ ತುಂಬಾ ಹಣ ಸಿಗ್ತಾ ಇತ್ತು, ಯಾಕಂದ್ರೆ ಆ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್, ಅದು ಒಂದು ಕನ್ಸ್ಟ್ರಕ್ಷನ್ ಕೆಲಸ. ಮತ್ತೆ ಅವ್ರು ಒಂದ್ ದಿವಸ ತೀರ್ಥಕ್ಷೇತ್ರಕ್ಕೆ ಹೋದ್ರು. ತೀರ್ಥಕ್ಷೇತ್ರಕ್ಕೆ ಗಂಡ ಹೆಂಡತಿ ಎಲ್ಲ ಹೋಗಿದ್ದಾರೆ, ತುಂಬಾ ಹಣವಂತರು. ಅವರು ಅಲ್ಲಿ ಒಂದು ರೂಮ್ ಅಲ್ಲಿ ಹೋಟೆಲ್ ಅಲ್ಲಿ ರೂಮ್ ಮಾಡಿದ್ರು, ಚಿಕ್ಕ ಹೋಟೆಲ್, ಅದು ಊರು ಚಿಕ್ಕ ಹಳ್ಳಿ, ಅದೇನೋ ದೇವರದು ಊರದು ಕ್ಷೇತ್ರ. ಅಲ್ಲಿ ಏನ್ ಮಾಡಿದ್ರು, ಅವ್ರು ಆ ದೇವ್ರಿಗೆ ನಡ್ಕೋತಿದ್ರಂತೆ. ಅದಾದ ನೆಕ್ಸ್ಟ್ ನಡೆದ ಘಟನೆ, ಅಲ್ಲಿ ಆ ಬಿಲ್ಡಿಂಗ್ ಕೈಪಿಡಿ ಗೋಡೆ ಇರುತ್ತಲ್ಲ, ಅದ್ರ ಪಕ್ಕದಲ್ಲೇ ಎಲೆಕ್ಟ್ರಿಕಲ್ ವೈರ್ ಹೋಗಿದೆ, ನಿಮ್ದು ಪೈಪ್ ಪೋಲ್ ಟು ಪೋಲ್. ಆಯಮ್ಮ ಏನ್ ಮಾಡಿದರೆ, ಬಟ್ಟೆ ಒಗದ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಒಣಗಾಕ್ಬಿಟ್ಟಿದ್ದಾರೆ, ಒದ್ದೆ ಬಟ್ಟೆ. ಏನಾಗ್ಬೋದು ಹೇಳು, ಎಲೆಕ್ಟ್ರಿಕಲ್ ಮನುಷ್ಯ ನೀನು? ಜೀವನ ತೆಳೆದು ಪಟ 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 ಒಡೆದು ಕೆಳಗಡೆ ಬಿಸಾಕ್ಬಿಟ್ಟಿದೆ ಆಯಮ್ಮನ. ಅಲ್ಲಿ ಮರ ಕಡಿಯೋಗಿಲ್ದೆ ಇರೋ ದುಃಖ ಇಲ್ಲಿ ಹೆಂಗೆ ಪ್ರಕೃತಿ ಹೊಡಿತು? ಯಾಕೋ ಏ ಒಂದ್ರಲ್ಲಿ ನೋವು ಇನ್ನೊಂದ್ರಲ್ಲಿ ಹೊಡೆಯುತ್ತೋ ಮನುಷ್ಯನಿಗೆ? ಇದು ಪರಿಸರ ಮನ ಕಾಳಜಿ ಸರ್. ಈ ಕಡೆ ನನ್ನ ಫ್ಯಾಮಿಲಿ ನೋಡ್ಕೊಂಡು ಕೆಲಸ ಮಾಡ್ಲು ಅಥವಾ ಪ್ರಕೃತಿ ಅನ್ಕೊಂಡು ಇಲ್ಲ, ಮನವಿ ಮಾಡು, ನನಗೆ ಬೇರೆ ಕೆಲಸ ಕೊಡಿ, ನಿಮ್ ಕಾಲ್ ಹಿಡಿತೀನಿ. ಈ ಮರ ಕಡಿಯೋ ಕೆಲಸ ನನ್ನ ಕೈಲಾಗಲ್ಲ, ಇದಕ್ಕೆ ದುಡ್ಡು ಹೋದ್ರೂ ಪರವಾಗಿಲ್ಲ, ನಮ್ಗೆ ಆಕ್ಸಿಜನ್ ಕೊಡುತ್ತೆ, ನಮ್ ದೇಶ ಉಳಿಸ್ತಾ ಇದೆ, ಇವತ್ತು ಇದರಿಂದ ಕರೋನಾ ಬಂದಿದೆ, ದಯವಿಟ್ಟು ಇದನ್ನ ಕಡಿ ಕಡಿ ಅಂತ ಹೇಳ್ಬೇಡಿ. ಅದು ಬೆಳಿ ಇನ್ನೊಂದು ಗೊತ್ತಾ, ನೀವು ಅಬ್ಸರ್ವ್ ಮಾಡಿ ಹೇಳ್ತೀನಿ, ಪಾಪ ಆ ಗಿಡಗಳು, ನೀವೊಂದ್ಸಲ ಕೇಬಲ್ ವೈರ್ ಹತ್ರ ಮರ ಕಡಿತೀರಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಹೋಗಿ ನೋಡು, ಅಲ್ಲಿ ಬೆಂಡ್ ಆಗಿರುತ್ತದೆ ಪಾಪ. ಇಲ್ಲಿಗೆ ಬೇಡಪ್ಪ, ಇದ್ರ ಸವಾಸನ ಇದ್ರ ಹತ್ರ ಹೋದ್ರೇನೆ ಅಲ್ವಾ ಅಂತ ಹೇಳಿ ದೂರ ಈ ಕಡೆಗೆ ಬೀಳ್ಸ್ಕೊಂಡಿರುತ್ತೆ. ನೀನು ಈ ಧ್ಯಾನ ಕೊಟ್ಟಿದ್ಯಾನ ಇದ್ರ ಬಗ್ಗೆ? ಅಷ್ಟು ಸಂವೇದನಾಶೀಲರವರು. ಏ ಇವಾಗ ರೋಡ್ಗಳಲ್ಲಿ, ರೋಡ್ ಕಡೆಗೆ ಕಡಿಮೆ ಬೆಂಡ್ ಆಗಿರುತ್ತೆ ನೋಡು, ಔಟ್ ಸೈಡ್ ಜಾಸ್ತಿ ಬೆಳೆದಿರುತ್ತೆ ಮರ. ಮರಕ್ಕೆ ಫೀಲಿಂಗ್ಸ್ ಇದೆಯೋ, ಯಾವ ಕಡೆ ಬೆಳಿಬೇಕು ಯಾವ ಕಡೆ ಬೆಳಿಬಾರ್ದು, ತೊಂದರೆ ಮಾಡಬಾರ್ದು, ಅದಕ್ಕೂ ಗೊತ್ತಾಗುತ್ತೆ. ಇನ್ಮೇಲೆ ನಿನ್ ಕೆಲಸದಲ್ಲಿ ಮನವಿ ಮಾಡು, ಇನ್ನೊಂದು ಕಟ್ ಮಾಡುವಾಗ ನೀನ್ ಹೇಳು ಮರಕ್ಕೆ, ಮರವೇ ಮರವೇ ಅರ್ಥ ಮಾಡ್ಕೋ, ನನ್ನ ವೃತ್ತಿ ಧರ್ಮ ಇದು, ಇವತ್ತು ಏನೋ ಕಟ್ ಮಾಡಿ ಹೋಗ್ತೀನಿ, ನೆಕ್ಸ್ಟ್ ಟೈಮ್ ಬೆಳೆಯೋವಾಗ ಯೋಚನೆ ಮಾಡಿ ಬೆಳಿ, ಈ ಕಡೆ ಬೆಳಿಬೇಡ,
ಮೇಲ್ಗಡೆ ವೈರ್ ಇದೆಯಪ್ಪ, ಅದು ಶಾಕ್ ಹೊಡಿಯತ್ತೆ ನಿಮ್ಗೆ ಅಂತ ಹೇಳಿ ನಿನ್ನ ಭಾಷೆಯಲ್ಲೇ ಮಾತಾಡೋದಕ್ಕೆ ಮರಕ್ಕೆ ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಟೈಮ್ ಆ ಕಡೆ ಕಟಿಂಗ್ ಕಡಿಮೆ ಆಗತ್ತೆ ನಿಮ್ಗೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಬುಡ ಕಟ್ ಮಾಡೋ ಕೆಲಸ, ಪ್ರಾಣ ಹೋದ್ರು ಕೆಲಸ ಹೋದ್ರು ಮಾಡ್ಬಿಡ ನೀನು. ಚೆನ್ನಾಗಿ ಬೆಳೀತಿರೋ ಗಿಡ ಬುಡದ ಸಮೇತ ಏನಾದ್ರು ಅಕಸ್ಮಾತ್ ಕೈಗೆ ಬರುತ್ತೆ ಅನ್ನೋದಾದ್ರೆ ಅದು ತಗೊಂಡು ಪಕ್ಕಕ್ಕೂ ಸಹಿತ ಇಟ್ಟಿದ್ದೀನಿ ಖರ್ಚು ಅದು ಅಂತ. ಅದು ಮಾಡಿ ತಪ್ಪಿಲ್ಲ ನೋಡ, ದೊಡ್ಡ ಮರ ಬಂದ್ರೆ ಭೂಮಿ ಅಂದ್ರೆ ನಮ್ಮ ಎಲ್ಲರ ಒಡನ್ ಅನುಸಂಧಾನ ಇದು, ಅವುಗಳ ಜಾಗನ ನಾವು ಆಕ್ರಮಿಸಿಕೊಂಡಿದ್ವಿ. ನಮ್ ಸಂತತಿ ಅವ್ರಿಲ್ದೆ ಬದುಕೋಕು ಆಗಲ್ವಲ್ಲ ನಾವು. ಕೇಳಲೆ, ನಮ್ ಸ್ವಾರ್ಥಕ್ಕೆ ನಾವು ಬದುಕ್ಬಿಡೋಣ, ಮರಗಳೆಲ್ಲ ನಾಶ ಮಾಡ್ಬಿಡೋಣ ಭೂಮಿ ಮೇಲೆ, ನಾವ್ ಒಬ್ರೇ ಬದುಕೋಣ ಅಂದ್ರೆ ಬದುಕಕ್ಕೂ ಆಗಲ್ವಲ್ಲ ನಿಮ್ಗೆ. ಅವುಗಳು ಆಕ್ಸಿಜನ್ ಕೊಡದೆ ಇದ್ರೆ ನಿಮ್ ಕೈಲಿ ಉಳಿಯಕಾಗಲ್ವಲ್ಲ. ಈ ಯೋಗ್ಯತೆ ಅಯೋಗ್ಯ ಕೆಲಸಗಳು ಯಾಕೆ ಮಾಡ್ತೀರಿ? ನಾವು ನಿಂತಿರೋ ಟೇಬಲ್ನೇ ಹೊಡೆದ್ರೆ ನೇಣು ಬಿಗಿದುಕೊಳ್ತೀವ ನಾವು? ಹೋಲಿ, ಆ ಟೇಬಲ್ ಚೇರ್ ಕೂಡ ಆ ಮರದಿಂದಾನೇ ಆಗಿರೋದ. ಓಕೆನಪ್ಪ, ನಿನಗೆ ಮರಗಳ ಬಗ್ಗೆ ಸಂವೇದನೆ ಬೇಡ, ಅದು ಅದು ಜೀವನ ಇಲ್ಲ ಅಂತ ತಿಳ್ಕೊ, ಅದು ವಸ್ತು ಅಂತ. ಆದ್ರೂ ಅವುಗಳಿಗೆ ಇಲ್ಲದೆ ಇದ್ರೆ ಬದುಕೋಕೆ ಆಗ್ತಿಲ್ವಲ್ಲ ನಿಮ್ಗೆ. ಅದಕ್ಕೋಸ್ಕರ ನಿಮಗೋಸ್ಕರ ಆದ್ರೂ ಮರ ಕಡಿಬೇಡ್ರು. ಏನ್ ಹೇಳಿ ಸರ್, ಒಂದೇ ಮಾತಲ್ಲಿ ಏನ್ ಮಾಡ್ಬೇಕಂತ ಈಗ ಅದೇ ನೀವು ಮನವಿ ಕೊಡು ಅಂದ್ರೆ ನನ್ನ ಒಬ್ಬನಿಂದ ಆಗಲ್ಲ ಅನ್ನೋದು. ಇಲ್ಲ, ಎಲ್ಲಾರ್ಗು ಅವೇರ್ನೆಸ್ ಕೊಡ್ದು ಎಲ್ಲಾ ಲೈನ್ ಮ್ಯಾನ್ ಗು ಹೇಳು. ಒಂದ್ಸಲ ಏರ ಪ್ಲಗ ಹೇಳು ನೋಡ, ನಿಂಗ್ ಬರ್ತೀನ. ಏರ ಪ್ಲಗ ಐಸ ಅದ ಹೇಳ್ತಿರ್ಲ, ಅದ ಹೇಳು ನೋಡ. ಕೋದಂಡ ರಾಮ ಐಸ ಲೈನ್ ಮ್ಯಾನ್ ಅಲ್ವಾ ನೀವು? ಪೈಪ್ ಎತ್ತೋವಾಗ ಆ ಕಂಬ ಎತ್ತೋವಾಗ ಪದ ಬಳಸ್ತಿರ್ಲ ಏನದು? ಏರ ಪ್ಲಗ ಐಸ ಬರ್ತದ? ಎಷ್ಟ್ ಚೆನ್ನಾಗಿರುತ್ತದ. ನೀವೆಲ್ಲ ದೇವರುಗಳು, ದೀಪ ದೇವರುಗಳು ಅಂತ ನಿಮ್ ಹೆಸರು. ನಮಗೆಲ್ಲ ದೀಪ ಕೊಟ್ಟಂತ ದೇವರುಗಳು ನೀವೆಲ್ಲ, ನಿಮ್ಮನ್ನೆಲ್ಲ ಪೂಜಿಸಬೇಕು. ಹಾಗೆ ನೀವು ಈಗಿನ ಕರೋನಾ ಸಿಗುತ್ತೆ ಸರ್, ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಕರೆಂಟ್ ಇರಲ್ಲ, ಈಗ ಏನಾದ್ರೂ ಲೈನ್ ಕಟ್ ಆಯ್ತು ಫಾಲ್ಟ್ ಆಯ್ತು ಅಂದ್ರೆ ನಾವು ಬೇಗ ಹೋಗಿ ಕೆಲಸ ಮಾಡ್ತೇವೆ ಸರ್. ಆ ಟೈಮ್ ಅಲ್ಲಿ ಏನೋ ಒಂಥರ ಖುಷಿ ಅನ್ಸುತ್ತೆ ಅಂದ್ರೆ ಲೈನ್ ಟ್ರಬಲ್ ಬಂದಾಗ ಮಾತ್ರ. ನಿಮ್ಗೆ ತುಂಬಾ ಪುಣ್ಯ ಬರುತ್ತೆ. ನಿಮ್ಮ ಕೆಇಬಿ ಕೆಪಿಸಿಟಿಯಲ್ಲೂ ಏನೇ ಇರ್ಲಿ ಅದೆಲ್ಲದ್ರಲ್ಲಿ ದೊಡ್ಡ ಚೀಫ್ ಇಂಜಿನಿಯರ್ ಗಿಂತ ಸೂಪರಿಂಟೆಂಡ್ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಪ್ರೆಸಿಡೆಂಟ್, ಚೇರ್ಮನ್ ಗಿಂತ ಅಥವಾ ಎಲೆಕ್ಟ್ರಿಕಲ್ ಮಿನಿಸ್ಟರ್ ಗಿಂತ ಮೂಲ ದೇವರುಗಳೇ ಲೈನ್ ಮ್ಯಾನ್ ಗಳು. ನೀವಿಲ್ಲ ಅಂದ್ರೆ ಕೆಪಿಸಿಟಿಯಲ್ಲಿಲ್ವೋ ನೀವೆಲ್ಲ, ನೀವೆಲ್ಲ ಒಟ್ಟಾಗಿ ಆ ಸಂವೇದನೆ ನೀವೆಲ್ಲ ಹೇಳಿ ನಾವು ಮರ ಕಡಿಯೋ ಕೆಲಸ ಹೇಳ್ಬೇಡಿ ನಮ್ಗೆ. ಬೇರೆ ಸ್ವಲ್ಪ ಸೈಡ್ ತಗೊಳ್ಳೋ ಕೆಲಸ ಮಾಡಿ, ಇನ್ಸುಲೇಟರ್ ಒದಗಿಸಿ, ದುಡ್ಡು ಮಿಕ್ಸೋಕೆ ಮರ ಕಡಿತೀರಣ್ಣ. ಎಲ್ಲಿ ಮರ ಇದೆಯೋ ಅಲ್ಲಿ ನಮ್ಗೆ ಇನ್ಸುಲೇಟೆಡ್ ಪೈಪ್ ಬೇಕು, ಅದ್ರೊಳಗಡೆ ಕೇಬಲ್ ಹೋಗ್ಲಿ, ಮರದ ಮೇಲೆ ಹೋಗ್ಲಿ ಪರವಾಗಿಲ್ಲ, ಮರನ ಬಳಸ್ಕೊಂಡೇ ಹೋಗ್ಲಿ, ಇನ್ನು ಬಳ್ಳಿಗಳು ಅರಳ್ಕೊಳ್ಳಿ, ಇನ್ನು ಪ್ರಕೃತಿ ಸಸ್ಯ ಕ್ರಾಂತಿ ಆಗ್ಲಿ ಅಂತ ಹೇಳಿ. ಆದಷ್ಟು ನನ್ನ ಕೈಲಿ ಏನಾಗುತ್ತೆ ಟ್ರೈ ಮಾಡಿ. ಇನ್ನೇನ ಫೋನ್ ಮಾಡಿದ್ದು ಕತ್ತೆ? ಇಲ್ಲ ಸರ್, ಇದೇ ವಿಷಯ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಂತ ತುಂಬಾ ಜನ ಅನ್ಕೊಂತಿದ್ದೆ. ಇದನ್ನ ಹಾಕ್ತೀನಿ ಫೇಸ್ಬುಕ್ ಅಲ್ಲಿ. ಹಾಕ್ತೇವೆ ಸರ್. ಓಕೆ, ಧನ್ಯವಾದ ಸರ್, ನಿಮ್ಮ ಹತ್ರ ಮಾತಾಡ್ತಾ. ನಮಸ್ತೆ ಸ್ನೇಹಿತರೆ, ನೋಡಿ ಇದು ಎಷ್ಟು ಸುಂದರವಾಗಿ ಚಿಗುರಿರೋ ರಾಮಫಲ ಮರ. ಈ ಮುಂಚೆ ಒಂದೆರಡು ವಿಡಿಯೋದಲ್ಲಿ ಈ ಮರದ ಪರಿಚಯ ನಿಮಗಾಗಿತ್ತು, ಇದರ ಹಣ್ಣುಗಳನ್ನು ಕೂಡ ನೋಡಿದ್ರಿ. ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನೋಡಿ ಈ ಕಪ್ಪು ವೈರ್ ಬಂದಿದೆಯಲ್ಲ ನೋಡಿ, ಆ ಲೈಟ್ ಕಂಬದಿಂದ ಈ ಮೊದಲು 4 ವೈರು ಬಂದಿತ್ತು. ಇತ್ತೀಚೆಗೆ ಬೆಸ್ಕಾಮ್ ಅವರು ಈ ಒಂದು ವೈರ್ಗೆ ರೀಪ್ಲೇಸ್ ಮಾಡಿದ್ದಾರೆ. ಇದೇನಂದರೆ ಪ್ಲಾಸ್ಟಿಕ್ ಕೋಟ್ ಆಗಿದೆ ವೈರ್ಗಳು. ಈ ಮುಂಚೆ 4 ವೈರ್ ಇದ್ದಾಗ ಮರ ಆ ವೈರಿಗೆ ತಾಗೋ ಸಮಯಕ್ಕೆ ಬಂದು ಕಟ್ ಮಾಡ್ತಾಯಿದ್ರು ಮರನ, ವೈರಿಗೆ ತಾಗ್ತಾಯಿದೆ ಅಂತ ಹೇಳಿಬಿಟ್ಟು. ಇವಾಗ ಈ ಕೋಟೆಡ್ ವೈರ್ ಹಾಕಿದ್ಮೇಲೆ ಮರಕ್ಕೆ ಏನೂ ತೊಂದರೆ ಆಗಿಲ್ಲ. ಸೊ ಈ ರೀತಿ
ಎಲ್ಲ ಕಡೆನು ಎಲೆಕ್ಟ್ರಿಕ್ ವೈರ್ಗಳನ್ನ ಇನ್ಸುಲೇಟೆಡ್ ಅಥವಾ ಪ್ಲಾಸ್ಟಿಕ್ ಕೋಟೆಡ್ ಮಾಡಿದ್ರೆ ಅದೆಷ್ಟೋ ದೊಡ್ಡ ದೊಡ್ಡ ಮರಗಳನ್ನು ವೈರ್ ತಾಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಕಡಿಯುವುದನ್ನು ತಪ್ಪಿಸ್ಬೋದು. ಈ ರೀತಿ ಎಲ್ಲ ಕಡೆನೂ ವೈರ್ಗಳು ರೀಪ್ಲೇಸ್ ಆದದ್ದೇ ಆದಲ್ಲಿ. ಧನ್ಯವಾದ. ಮುಕ್ತಾಯ.